ನಲವತ್ತೈದು ವರ್ಷಗಳಿಂದ ನಮ್ಮನ್ನು ಆದಿವಾಸಿ ಅಲೆಮಾರಿ ಸಮುದಾಯಗಳನ್ನು ಕಾಡಿನಿಂದ ನಮ್ಮನ್ನು ಈಗ ಏನು ನಾಡಿಗೆ ಸಮಾಜಮುಖಿ ಸರ್ಕಾರ ಮುಖ್ಯವಾಹಿನಿಗೆ ತರುವ ಹೆಸರಿನಲ್ಲಿ ನಮ್ಮನ್ನು ಕರೆದುಕೊಂಡು ಬಂದು ಇದುವರೆಗೂ ಆದಿವಾಸಿ ಬುಡಕಟ್ಟು ಸಮುದಾಯಗಳ ಅಥವಾ ಅಲೆಮಾರಿ ಸಮುದಾಯಗಳ ಯಾವುದೇ ಒಂದು ಉದ್ದಾರಕ್ಕೆ ಮತ್ತೆ ಮೂಲಭೂತ ಸೌಕರ್ಯಗಳಿಗೆ ಏನು ಯಾವುದೇ ರೀತಿಯ ಸರ್ಕಾರಗಳು ನಮಗೆ ಸರ್ಕಾರಗಳು ಜಿಲ್ಲಾಡಳಿತ ನಮಗೆ ಯಾವುದೇ ತರಹದ ಪೂರಕವಾಗಿ ನಮಗೆ ಕಾರ್ಯಗಳನ್ನು ಕಾರ್ಯಕ್ರಮಗಳನ್ನು ಹಾಕಿಕೊಂಡಿಲ್ಲ ಹಲವು ವರ್ಷಗಳಿಂದ ನಮ್ಮವರು ಕಾಫಿ ತೋಟಗಳಲ್ಲಿ ಲೈನ್ ಮನೆಗಳಲ್ಲಿ ಮತ್ತೆ ಅಲ್ಲಲ್ಲಿ ಏನು ಕಾಡಲ್ಲಿ ಫಾರೆಸ್ಟ್ ಅಲ್ಲಿ ಟಾರ್ಪಲ್ಗಳನ್ನ ಮತ್ತೆ ಪ್ಲಾಸ್ಟಿಕ್ ಚೀಲಗಳನ್ನ ಹಾಕೊಂಡು ಒದಿಸ್ಕೊಂಡಿದ್ರು ಸಹ ಒದಿಸ್ಕೊಂಡು ಮನೆಗಳಲ್ಲಿ ವಾಸ ಇದ್ರು ಸಹ ಇದುವರೆಗೂ ಹಲವು ಬಾರಿ ಜಿಲ್ಲಾಡಳಿತ ಮತ್ತು ಸಮಾಜ ಕಲ್ಯಾಣ ಇಲಾಖೆ ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆಗೆ ಹಲವು ಬಾರಿ ಮನವಿ ಮಾಡಿದ್ರು ಸಹ ನಮಗೆ ಇದುವರೆಗೂ ಸಹ ಯಾವುದೇ ತರಹದ ಪ್ರಯೋಜನವಾಗಿಲ್ಲ ನಾವು ಮುಖ್ಯವಾಗಿ ಏನು ಹೇಳ್ತಿದೀವಿ ಅಂದ್ರೆ ನಮಗೆ ಬದುಕೋದಕ್ಕೊಂದು ಅವಕಾಶ ಕೊಡಿ ನಮಗೆ ಆದಿವಾಸಿ ಬುಡಕಟ್ಟು ಸಮುದಾಯಗಳಿಗೆ ಮತ್ತೆ ಅಲೆಮಾರಿ ಸಮುದಾಯಗಳಿಗೆ ಈ ದೇಶದೊಳಗಡೆ ಹಾಸನ ಜಿಲ್ಲೆ ಒಳಗಡೆ ನಮಗೆ ಬದುಕೋದಕ್ಕೆ ಅವಕಾಶ ಇದೆಯೋ ಇಲ್ಲೋ ಅನ್ನೋದು ನಮ್ಮ ಪ್ರಶ್ನೆಯಾಗಿದೆ ಯಾಕಂದ್ರೆ ಹಲವು ಬಾರಿ ಡಿಸಿ ಅವರಿಗೆ ನಾವು ಮನವಿ ಮಾಡಿದೀವಿ ಅಂದ್ರೆ ನಮಗೆ ಟಾರ್ಬಲ್ನ ಕೊಡ್ಕೊಡಿ 94 ಸಿ ಒಳಗಡೆ ನಾವು ಬದುಕು ಈಗ ಫಾರ್ ಒಂದು ಕಡೆಯಿಂದ ನಾವು ವಾಸವಾಗಿರುವಂತಹ ಪ್ರದೇಶಗಳಿಗೆ ಅರಣ್ಯ ಇಲಾಖೆಯವರು ಬರ್ತಾರೆ ನೀವು ಇಲ್ಲಿ ವಾಸವಾಗಿರಬಾರದು ನಿಮ್ಮನ್ನ ಎತ್ತಂಗಡಿ ಮಾಡ್ತೀವಿ ಎಲ್ಲರೂ ಗುಡಿಸಲು ಟ್ರೆಂಡ್ ಟಾರ್ಬಲ್ ಕಿತ್ತಾಗ್ತದೆ ಆದ್ರೂ ಸಹ ಡಿಸಿ ಅವರಿಗೆ ಹಲವು ಬಾರಿ ಮನವಿ ಮಾಡಿದೀವಿ ಇಲ್ಲಿ ನಮಗೆ 94 ಸಿ ಒಳಗಡೆ ನಮಗೆ ಹಕ್ಕುಪತ್ರಗಳನ್ನ ಕೊಡಿ ಮತ್ತೆ ನಮಗೆ ಬದುಕೋದಕ್ಕೆ ಅವಕಾಶ ಕೊಡಿ ಮತ್ತೆ ನಮಗೆ ಟಾರ್ಪಲ್ಗಳನ್ನ ಕೊಡಿ ಅಂತೇಳಿ ಹಲವು ಬಾರಿ ನಾವು ಮನವಿ ಮಾಡಿದೀವಿ ಡಿಸಿಆರ್ ನೇತೃತ್ವದಲ್ಲಿ ನಡೆಯುವಂತ ಕಾರ್ಯದಲ್ಲಿ ನಾವು ಮನವಿ ಮಾಡಿದೀವಿ ಆದರೂ ಇದುವರೆಗೂ ಡಿಸಿ ಆಗಿರ್ಬೋದು ಸಮಾಜ ಕಲ್ಯಾಣ ಇಲಾಖೆ ಆಗಿರ್ಬೋದು ವಾಲ್ಮೀಕಿ ನಿಗಮಗಳಾಗಿರ್ಬೋದು ನಮಗೆ ಅಲೆಮಾರಿ ಮತ್ತೆ ಆದಿವಾಸಿ ಸಮುದಾಯಕ್ಕೆ ಸಂಬಂಧಪಡುವಂತ ಕೆಲಸ ಮಾಡುವಂತ ಇಲಾಖೆಗಳು ಇದುವರೆಗೂ ಯಾವುದೇ ಒಂದು ಪ್ರಯೋಜನಗಳನ್ನ ಕೊಡಲಿಲ್ಲ ನಾವು ನೋಡಿ ಇಲ್ಲಿ ಕಾಫಿ ತೋಟಗಳಲ್ಲಿ ಕೆಲಸ ಮಾಡೋರಿಗೆ ಒಂದು ಸರ್ಕಾರ ಆದೇಶ ಮಾಡುತ್ತೆ ಎಲ್ಲಾ ಜಿಲ್ಲಾಧಿಕಾರಿಗಳಿಗೆ ಗಿರಿಜನ ಉಪಯೋಜನೆ ಅಡಿಯಲ್ಲಿ 5000 ಮನೆಗಳನ್ನ ಉಚಿತವಾಗಿ ನಿವೇಶನ ಕಾಯ್ದೆ ಖರೀದಿ ಮಾಡಿ ಮನೆಗಳನ್ನ ಕಟ್ಟಿಕೊಡಿ ಅಂತೇಳಿ ಆದೇಶ ಮಾಡಿದ್ರು ಇದುವರೆಗೂ ಜಿಲ್ಲಾಡಳಿತ ನಮಗೆ ಯಾವುದೇ ತರಹದ ಒಂದು 94 ಸಿಲಿ ಒಳಗಡಾಗಿರ್ಬೋದು ಮತ್ತೆ ಯಾವುದೇ ತರಹದ ನಮಗೆ ಮನೆಗಳನ್ನ ಆಗಿರ್ಬೋದು ನಮ್ಮನ್ನ ಸರ್ವೆ ಮಾಡೋದಕ್ಕೂ ಸಹ ನಮ್ಮನ್ನ ಹತ್ತಿರಕ್ಕೂ ಬರಲಿಲ್ಲ ಜಿಲ್ಲಾಡಳಿತ ನಮಗೆ ಬರಲಿಲ್ಲ ಹಾಗಾಗಿ ಹಾಸನ ಜಿಲ್ಲೆ ಒಳಗಡೆ ನಾವು ಹಲವು ವರ್ಷಗಳಿಂದ ಹೋರಾಟ ಮಾಡ್ಕೊಂಡು ಬಂದಿದ್ದೀವಿ ನಮಗೆ ಬದುಕೋದಕ್ಕೆ ಬೇರೆ ನಾವು ಸರ್ಕಾರದ ಸವಲತ್ತುಗಳನ್ನ ನಾವು ಕೇಳೋದು ಬೇಡ ಅಂತ ಹೇಳಿದ್ರೆ ನಮ್ಮನ್ನ ಪೂರ್ತಿ ನಮ್ಮನ್ನ ಕಾಡಿ ಕಳಿಸ್ಬಿಡಿ ನಾವು ನಿಮ್ಮ ಹತ್ರ ಯಾವುದೇ ಸರ್ಕಾರದ ಸವಲತ್ತುಗಳನ್ನ ಕೇಳೋದಿಲ್ಲ ಮತ್ತೆ ನಮಗೆ ಮುಖ್ಯವಾಹಿನಿಗೂ ತರೋದು ಬೇಡ ನಾವು ಗೆಡ್ಡೆ ಗೆಣಸುಗಳನ್ನ ತಿಂದ್ಕೊಂಡು ನಿಮ್ಮ ಯಾವುದೇ ಸರ್ಕಾರದ ಸವಲತ್ತುಗಳು ನಮಗೆ ಬೇಡ